2023 ಚುನಾವಣೆ ಏನು ಕೆಲಸ ಮಾಡಿದ್ರೆ ಎಂಎಲ್ಎ ಅವರೇ ಅಂತ ಒಂದೇ ಮಾಡಲು ಇರತಕ್ಕಂತ ಈ ಲಕ್ಷ್ಮೀಕಾಂತ ನಗರ ಚೆನ್ನಾಗಿದೆ ಎಲ್ಲ ಕಡೆ ನಾವು ಅಭಿವೃದ್ಧಿ ಆಗಿದೆ ಪ್ರತಿ ವಾರ್ಡಲ್ಲೂ ಕೂಡ ನಾವು ಭೇಟಿ ಮಾಡ್ತಿದ್ವಿ ಇವಾಗ ಲಕ್ಷ್ಮೀಕಾಂತ ನಗರದಲ್ಲಿ ಇರತಕ್ಕಂತ ಎಲ್ಲ ರಸ್ತೆಗಳಿಗೆ 2.5 ಕೋಟಿ ರೂಪಾಯಿ ಕೊಟ್ಟು ಡ್ರೈನ್ ಮತ್ತೆ ರಸ್ತೆಗಳನ್ನ ಮಾಡ್ತಾ ಇದ್ದೀವಿ ಶಾಸಕರು ಎಂಎಲ್ಎ ನಾಗೇಂದ್ರ ಅವರು ಗುದ್ಲಿಪೂಜೆ ನಾಗೇಂದ್ರ ಗುದ್ಲಿಪೂಜೆ ಶಾಸಕರು ಅಂತಾನೆ ಹೆಸರುವಾಸಿಯಾಗಿದೆ ಆದರೆ ಗುದ್ಲಿಪೂಜೆ ಮಾಡಿರುವಂಥ ಎಲ್ಲ ಕೆಲಸಗಳು ಆಗಿದೆಯಾ ಈ 2 ವರ್ಷದಲ್ಲೇ ಆಗಿರೋದು ಅಭಿವೃದ್ಧಿ ಅಷ್ಟು ಎಲ್ಲೋ ಆಗಿರಲಿಲ್ಲ ಅವ್ರ ಕೆಲಸ ನೋಡಿದ್ರೆ ವ್ಯಕ್ತಿ ವ್ಯಕ್ತಿತ್ವ ನೋಡಿದ್ರೆ ಓಟ್ ಹಾಕೋದು ಆ ಥರ ಆಗಿ ಬಿ ಜೆ ಪಿ ಮೇಲೆ ಒಲವು ಇದೆ ಸರ್ ನಮ್ಮ ಇಲ್ಲಿಯ ಭಾಗದ ಮುಖಂಡರಾಗಿರ್ತಕ್ಕಂಥ ಕಿರಣ್ ಗೌಡರು ನಮ್ಮ ಸುಖದಾರ ಕಿರಣರು ಹಾಗೆ ನಮ್ಮ ಕಾರ್ಯಕರ್ತ ಬಂಧುಗಳು ಸರ್ ಇದು ಒಂದೇ ವಾರ್ಡು ಹೆಬ್ಬಾಳ್ ವ್ಯಾಪ್ತಿಯಲ್ಲಿ ಹೆಬ್ಬಾಳ್ 1ನೇ ಅಂತ 2ನೇ ಅಂತ 3ನೇ ಅಂತ ಲಕ್ಷ್ಮೀಕಾಂತ ನಗರ ಸುಬ್ರಹ್ಮಣ್ಯ ನಗರ ಅಂತ ಇಷ್ಟು ಪ್ರದೇಶ ನಮ್ಮ ವಾರ್ಡ್ 1 ವ್ಯಾಪ್ತಿಗೆ ಬರುತ್ತೆ ಮೂಡಾದ್ಮೇಲೆ ಮಾಡಲೇ ಇಲ್ಲ ಅಂತ ಅದಕ್ಕೆ ಇವಾಗ ಭಾಳ ಖುಷಿಯಾಗಿ ಜನ ಒಳ್ಳೆ ರೆಸ್ಪಾನ್ಸ್ ಅನ್ನು ತೋರಿಸ್ತಾರೆ ಈಗ ಅದನ್ನು ಸಹ ಆ ಡೆಡ್ ಎಂಡ್ ಗಂಟೆ ಕೀಳಿಸ್ಬಿಟ್ಟು ಡಾಂಬರೀಕರಣ ಮಾಡಿಸ್ತೀವಿ ಶೋರ್ ಶಾಸಕರೇ ನಾಗೇಂದ್ರ ಅವರೇ ಏನ್ ಮಾಡಿದ್ದೀರಿ ಅಂತ ನಾನು ಕೇಳಿದ್ದೆ ಒಂದೇ ಮಾಡಲ್ಲಿ ಇರ್ತಕ್ಕಂಥ ಈ ಲಕ್ಷ್ಮೀಕಾಂತ ನಗರ ಲಕ್ಷ್ಮೀಕಾಂತ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ರಸ್ತೆಗಳಿಗೆ 2.5 ಕೋಟಿ ರೂಪಾಯಿ ಕೊಟ್ಟು ಡ್ರೈನ್ ಮತ್ತು ರಸ್ತೆಗಳನ್ನ ಮಾಡ್ತಾ ಇದ್ದೀವಿ ನಮ್ಮ ಇಲ್ಲಿಯ ಭಾಗದ ಮುಖಂಡರಾಗಿರ್ತಕ್ಕಂಥ ಕಿರಣ್ ಗೌಡರು ನಮ್ಮ ಸುಖದಾರ ಕಿರಣರು ಹಾಗೆ ನಮ್ಮ ಕಾರ್ಯಕರ್ತ ಬಂಧುಗಳು ಮೂಡಾದ್ಮೇಲೆ ಮಾಡಲೇ ಇಲ್ಲ ಅಂತ ಅದಕ್ಕೆ ಇವಾಗ ಭಾಳ ಖುಷಿಯಾಗಿ ಜನ ಒಳ್ಳೆ ರೆಸ್ಪಾನ್ಸ್ ಅನ್ನು ತೋರಿಸ್ತಾ ಇದ್ದಾರೆ 2023 ಚುನಾವಣೆ ಏನು ಕೆಲಸ ಮಾಡಿದ್ರೆ ಎಮ್ ಎಲ್ ಎ ಅವರೇ ಅಂತ ನೀನು ಎಲೆಕ್ಷನ್ ಕಂಟೆಸ್ಟ್ ಮಾಡೋರಿಗೆ ಕೇಳಬೇಕಲ್ಲ ನೀವೇನು ಕೆಲಸ ಮಾಡ್ತೀರಾ ಅಂತ ಎಸ್ ಎಷ್ಟು ಕೆಲಸ ಆಗಿದೆ ಏನು ಕೆಲಸ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಪ್ರತಿ ವಾರ್ಡಲ್ಲೂ ಕೂಡ ನಾವು ಭೇಟಿ ಮಾಡ್ತಿದ್ವಿ ಇವಾಗ ಲಕ್ಷ್ಮೀಕಾಂತ ನಗರದಲ್ಲಿದ್ದೀವಿ ಇದು ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂಥ ಜಾಗ ಶಾಸಕರು ಎಮ್ ಎಲ್ ಎ ನಾಗೇಂದ್ರ ಅವರು ಗುದ್ಲಿಪೂಜೆ ನಾಗೇಂದ್ರ ಗುದ್ಲಿಪೂಜೆ ಶಾಸಕರು ಅಂತಲೇ ಹೆಸರುವಾಸಿಯಾಗಿದೆ ಆದರೆ ಗುದ್ಲಿಪೂಜೆ ಮಾಡಿರುವಂಥ ಎಲ್ಲ ಕೆಲಸಗಳು ಆಗಿದೆಯಾ ಅದನ್ನೇ ಚೆಕ್ ಮಾಡ್ತಾ ಇದ್ವಿ ಚಾಮರಾಜ ಕ್ಷೇತ್ರದಲ್ಲಿ ಯಾಕೆಂದರೆ ಇಡೀ ಮೈಸೂರಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಆಗಿರುವಂಥ ಕ್ಷೇತ್ರ ಅಂದರೆ ಚಾಮರಾಜ ಕ್ಷೇತ್ರ ಅಂತ ಹೇಳ್ತಾರೆ ಅದು ಜನನೇ ಹೇಳಬೇಕಲ್ವಾ ಏನೇನು ಅಭಿವೃದ್ಧಿ ಆಗಿದೆ ನಾನು 25 ವರ್ಷದಿಂದ ಇರೋದು ಮೊದಲೇ ಸಾಮಾನ್ಯವಾಗಿದ್ದರೆ ಈಗ ಎಲ್ಲ ಕಡೆನೂ ರೋಡ್ಗಳಾಗಿದೆ ಚೆನ್ನಾಗಿದೆ ಎಲ್ಲ ಕಡೆನೂ ಅಭಿವೃದ್ಧಿ ಆಗಿದೆ ಅಂತ ಲಕ್ಷ್ಮೀನಗರದಲ್ಲಿ ನಾನು 15 ವರ್ಷದಿಂದ ವಾಸ ಮಾಡ್ತಾ ಇದ್ದೀನಿ 15 ವರ್ಷದಿಂದನೂ ನಾನು ನೋಡ್ತಾ ಇದ್ದೀನಿ ಒಂದು ಕೆಲಸ ಆಗಿರಲಿಲ್ಲ ಈ 2 ವರ್ಷದಲ್ಲೇ ಆಗಿರೋದು ಅಭಿವೃದ್ಧಿ ಅಷ್ಟು ಎಲ್ಲೋ ಆಗಿರಲಿಲ್ಲ 15 ವರ್ಷದಿಂದನೂ ಆಗಿಲ್ಲ ತಾವೇನು ಕೆಲಸ ಮಾಡ್ತಾ ಇದ್ದೀರಿ ನಮ್ಮ ಬಿಸ್ನೆಸ್ ಇದೆ ಸರ್ ಓಕೆ ಇದೇ ಏರಿಯಾದಲ್ಲಿ ಇದೆ ಇದೇ ಏರಿಯಾದಲ್ಲಿ ಓಕೆ ಈಗ ಈ ಕ್ಷೇತ್ರದ ಶಾಸಕರು ಯಾರು ಅಂತ ಗೊತ್ತಾ ಎಲ್ಲಿ ನಾಗೇರಣ್ಣ ಕಾರ್ಪೊರೇಟ್ರು ಶಿವಣ್ಣ ಅಂತ ಶಿವಾನಂದ ಮಿಸ್ಸಸ್ ಓಕೆ ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ 2023 ಹೌದು ಎಲೆಕ್ಷನ್ ಬರ್ತಾ ಇದೆ ಸೊ ನೀವು ಯಾರಿಗೆ ಹೆಚ್ಚು ಒಲವು ಕೊಡ್ತೀವಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಓಟ್ ಹಾಕಿ ಇಲ್ಲಾಂದ್ರೆ ಮಾಡಲೇ ಆಕೆ ಹೋಗಿ ನಾವು ಎಲ್ಲಿ ನಾಗೇಂದ್ರಣ್ಣನಿಗೆ ಒಲವು ಕೊಡ್ತೀವಿ ಬಿ ಜೆ ಪಿ ಅವ್ರ ಕೆಲಸ ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿದೆ ಆಗಿದೆ ಖಂಡಿತ ಬೇರೆ ಅನುಕೂಲ ನಮಗೆ ಇಲ್ಲಿ ಬಡವರು ಇದ್ದಾರೆ ಅವ್ರಿಗೆ ಪೆನ್ಷನ್ ಎಲ್ಲ ಮಾಡಿಕೊಟ್ಟವ್ರೆ ವಿಧವೆಗೆ ರೇಷನ್ ಕಾರ್ಡ್ ಆಗಲಿ ಇನ್ನೊಂದು ಯಾವುದು ಬೇರೆ ಏನು ಸಮಸ್ಯೆ ಇದ್ರೂ ಒಂದು ಫೋನ್ ಕಾಲಲ್ಲಿ ಬರ್ತಾರೆ ಅವರು ಸಿಗ್ತಾರೆ ಮಾತಾಡಿಸ್ತಾರೆ ಹರೀಶ್ ರಾವತ್ ಸರ್ ಎಷ್ಟು ವರ್ಷದಿಂದ ಇಲ್ಲ ಇದ್ದೀರಿ ಒಂದು 20 ವರ್ಷದ 22 ವರ್ಷದ ಇಲ್ಲ ಇದ್ದೀರಿ ಆಟೋ ಡ್ರೈವರ್ ಆಗಿದ್ದೀರಿ ಓಕೆ ಸೊ ಆಟೋ ಡ್ರೈವರ್ ಲೋನ್ ತೊಗೊಂಡಿದ್ದೆ ಇಲ್ಲ ಸ್ವಂತನ ಇಲ್ಲ ಸ್ವಂತರ ಇದ್ದೆ ಅದು ಸ್ವಲ್ಪ ಲೋನ್ ಡಿವೈ ತೊಗೊಂಡಿದ್ದಾಗಿತ್ತು ಮತ್ತೆ ನಾ ಎಲ್ಲ ನಡುವೆ ಸ್ವಲ್ಪ ಹಣ ಕೊಟ್ಟು ಆಟೋ ತೊಗೊಂಡಿದ್ದು ಪರವಾಗಿಲ್ಲ ಓಕೆ ಈಗ ನಿಮ್ಮ ಏರಿಯಾ ಹೇಗಿದೆ ನಮ್ಮ ಏರಿಯಾ ತುಂಬ ಅಭಿವೃದ್ಧಿ ಕಾಣ್ತಾ ಇದೆ ಮೊದಲ ಥರ ಏನು ಅಭಿವೃದ್ಧಿ ಇಲ್ಲ ಅನ್ನೋ ಥರ ಏನಿಲ್ಲ ಡಾಂಬರೀಕರಣ ನಡೀತಾ ಇದೆ ಮತ್ತು ಬೋರಿ ಒಳಚರಂಡಿ ವ್ಯವಸ್ಥೆ ನಡೀತಾ ಇದೆ ಎಲ್ಲ ತುಂಬ ಕೆಲಸಗಳೆಲ್ಲ ನಡೀತಾ ಇದೆ ತುಂಬ ವಿಧವಾ ವೇತನಗಳು ಲೇಡೀಸ್ಗೆ ಈ ಕರೋನಾ ಟೈಮಲ್ಲಿ ತುಂಬ ಜನಕ್ಕೆ ಆಹಾರಗಳ ಕಿಟ್ಗಳೆಲ್ಲ ತಲುಪಿಸಿದ್ರು ತುಂಬ ಒಳ್ಳೆಯ ಕೆಲಸಗಳೆಲ್ಲ ಮಾಡಿದ್ದಾರೆ ಇವಾಗ ಏನಾಗಿದೆ ಅಂತಂದರೆ ಜನಗಳು ಜನನಾಯಕನ ಆಯ್ಕೆ ಮಾಡೋದೇ ಬೇಕಾಗಿಲ್ಲ ಕೆಲಸದಿಂದ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಈ 23ರಲ್ಲಿ ಬರೋಂಥ ಎಲೆಕ್ಷನಲ್ಲಿ ಅವ್ರ ಕೆಲಸ ನೋಡಿದ್ರೆ ವ್ಯಕ್ತಿ ವ್ಯಕ್ತಿತ್ವ ನೋಡಿದ್ರೆ ಓಟ್ ಹಾಕೋದು ಆ ಥರ ಆಗಿ ಬಿ ಜೆ ಪಿ ಮೇಲೆ ಒಲವು ಇದೆ ಸರ್ ಮೊದಲೀಗ 5 ವರ್ಷದಿಂದ ಇದ್ದಿದ್ದ ಕೆಲಸಕ್ಕೂ ಇವಾಗ ನಡೀತಾರೆ ಕೆಲಸಕ್ಕೂ ತುಂಬ ವ್ಯತ್ಯಾಸ ಇದೆ ಈ ಕಣ್ಣು ಕಾಣಿದ್ರೆ ಕೆಲಸನ ಹೇಳಬೇಕು ಒಪ್ಪಿಕೊಳ್ಳಬೇಕು ಆ ಥರ ಇರುತ್ತಲ್ಲ ಇವಾಗ ಆ ಥರ ಎಲ್ಲ ತುಂಬ 20-21 ಕೋಟಿ ಅನುದಾನ ಕೊಟ್ಟಿದ್ದಾರೆ ದೇವಸ್ಥಾನ ಆಗಲಿ ಪ್ರತಿಯೊಂದಾಗಲಿ ಇಲ್ಲಿ ಒಳಗಡೆ ಸಮುದಾಯ ಭವನ ಅವೆಲ್ಲ ನಡೀತಾ ಇದೆ ಒಳಚರಂಡಿ ವ್ಯವಸ್ಥೆಗಳು ತುಂಬ ಎಲ್ಲ ಕ್ಲಿಯರ್ ನಡೀತಾ ಇದೆ ಸರ್ ಒಂದು ನೀವು ಯಾವ ಪಕ್ಷದವರು ಪಕ್ಷ ಇಲ್ಲ ಸರ್ ನಾವು ಜನರು ಅಷ್ಟೇ ನಾವು ಸ್ಥಳೀಯರು ಪಕ್ಷಕ್ಕೋಸ್ಕರ ಇಲ್ಲ ಸ್ಥಳ ಕೆಲಸ ಯಾರು ಮಾಡಿದ್ರೆ ಅವ್ರಿಗೋಸ್ಕರ ನಾವು ಅಷ್ಟೇ ಓಕೆ ಫೈನ್ ನಿಮ್ಮ ಓಟ್ ಯಾರಿಗೆ ಇವಾಗ ಹೇಳಿ ಕೇಳಬೇಕಾಗಿಲ್ಲಲ್ಲ ಸರ್ ಕೆಲಸ ನೋಡಿದ್ರೆ ಗೊತ್ತಾಗತ್ತೆ ಅಂತ ಹಾಗೆ ನನಗೆ ಅಂತ ಇದು ಚಾಮರಾಜ ಕ್ಷೇತ್ರದಲ್ಲಿದ್ದೀವಿ ವಾರ್ಡ್ ನಂಬರ್ 1 ಲಕ್ಷ್ಮೀಕಾಂತ ನಗರ ಇಲ್ಲಿ ಏನು ಅಭಿವೃದ್ಧಿ ಆಗಿದೆ ಈಗ ಕಿರಣ್ ಅವರು ಇದ್ದರೆ ಜಿಲ್ಲಾ ಯುವ ಮೋರ್ಚಾ ಬಿ ಜೆ ಪಿ ಅಧ್ಯಕ್ಷರು ಮಾತಾಡ್ತೀನಿ ಸರ್ ಇದು ಒಂದೇ ವಾರ್ಡು ಹೆಬ್ಬಾಳ್ ವ್ಯಾಪ್ತಿಯಲ್ಲಿ ಹೆಬ್ಬಾಳ್ 1ನೇ ಅಂತ 2ನೇ ಅಂತ 3ನೇ ಅಂತ ಲಕ್ಷ್ಮೀಕಾಂತ ನಗರ ಸುಬ್ರಹ್ಮಣ್ಯ ನಗರ ಅಂತ ಇಷ್ಟು ಪ್ರದೇಶ ನಮ್ಮ ವಾರ್ಡ್ 1 ವ್ಯಾಪ್ತಿಗೆ ಬರುತ್ತೆ ಕಳೆದ 30 ವರ್ಷದಿಂದ ಇಲ್ಲಿ UGD ಆಗಲಿ ಸುಸಜ್ಜಿತವಾದ ರಸ್ತೆ ಆಗಲಿ ನಡೆದಿರಲಿಲ್ಲ ಕೆಲಸ
ಯಾವುದೇ ಶಾಸಕರು ಇದ್ರೂ ಹಿಂದೆ ಲಕ್ಷ್ಮೀಕಾಂತ ನಗರ ಹೆಂಗೆ ಅಂತಂದರೆ ಒಂಥರ ಗೂಡಾದಂಗೆ ಆಗಿಬಿಟ್ಟಿತ್ತು. ನಮಗೆ ಹೊರ ವರ್ತುಲ ರಸ್ತೆ ಪಕ್ಕದಲ್ಲಿದೆ, ಆದರೆ ಸಿಟಿಗೆ ಒಂದು ಸ್ವಲ್ಪ ಇದು ನಮ್ಮ ಲಾಸ್ಟ್ ಪಾರ್ಟ್ರು. ಅದರಿಂದ ಗೂಡಾದಂಗೆ ಆಗಿಬಿಟ್ಟಿತ್ತು. ಇಲ್ಲಿ ಅಲಾಟ್ಮೆಂಟ್ ಆದಂಥ ಸಂದರ್ಭದಲ್ಲಿ ಇದ್ದಂಥ ಮನೆಗಳಿಗೆ ಯೂಜಿಡಿ ವ್ಯವಸ್ಥೆ ರಸ್ತೆಗಳೆಲ್ಲ ಬರೀ ಅಲ್ಲಲ್ಲೇ ಅಲ್ಲಲ್ಲೇ ಮುರು ಡಂಬರೀಕರಣ ಆ ಥರ ನಡೀತಾ ಇತ್ತು. ಎಲ್ಲ ಕಿರಿದಾಗ್ಬಿಟ್ಟಿತ್ತು ರಸ್ತೆ, ಮರಗಳೆಲ್ಲ ಹಾಕಿ ಸತ್ತೆಗಳೆಲ್ಲ ಬೆಳೆದು ಆ ಥರ ಆಗಿಬಿಟ್ಟಿತ್ತು. ಈಗ ಸನ್ಮಾನ್ಯ ಶಾಸಕರು ನಾವು ಬಡಾವಣೆ ಜನತೆಗಳೆಲ್ಲ ಹೋಗಿ ಕೇಳ್ಕೊಂಡು ನಂತರ ಸುಮಾರು ಲಕ್ಷ್ಮೀಕಾಂತ ನಗರ ಬರೀ ಈ ಒಂದು ಬಡಾವಣೆಗೇನೆ 2-2.5 ಕೋಟಿ ಅನುದಾನ ಕೊಟ್ಟಿದ್ದಾರೆ. 2.5 ಕೋಟಿ ಅನುದಾನ, 8 ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಸುಸಜ್ಜಿತವಾಗಿ ಮಳೆಗಾಲದಲ್ಲಿ ಇಲ್ಲೆಲ್ಲ ಹಳ್ಳಗಿದ್ದ ಮನೆಗಳು, ಮನೆ ಒಳಗಡೆ ಎಲ್ಲ ನೀರು ಹೋಗ್ತಾ ಇತ್ತು. ಅದರಿಂದ ಅವರು ಸುಸಜ್ಜಿತವಾಗಿ ರಸ್ತೆ ಮಾಡಿ ಪ್ರತಿಯೊಂದು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಬಡಾವಣೆ ಜನತೆಯ ಪರವಾಗಿ ನನ್ನ ತುಂಬ ಧನ್ಯವಾದಗಳನ್ನ ಸಹ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಇರೋದು ಯಾವ ಜಾಗ ಇದು? ಇದು ಲಕ್ಷ್ಮೀಕಾಂತ ನಗರ. ಈ ರಸ್ತೆ ಎಲ್ಲ ಕನೆಕ್ಟ್ ಆಗುತ್ತೆ? ಲಕ್ಷ್ಮೀಕಾಂತ ನಗರ ಇದು ಕಾವೇರಿ ಸರ್ಕಲ್ ಇಂದ ಬಂದು ರಿಂಗ್ ರೋಡ್ವರೆಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಇನ್ಫೋಸಿಸ್ಗೆ ಹೋಗೋದಕ್ಕೆ ಸುಗಮ ಸಂಚಾರ ವ್ಯವಸ್ಥೆ ಮಾಡೋದಕ್ಕೆ ನೀವೇ ನೋಡಿದಿರ ರಸ್ತೆ ಫಸ್ಟ್ ಕ್ಲಾಸ್ ಆಗಿ ಯಾವುದೇ ಒಂದು ಲೋಪದೋಷ ಇಲ್ಲದಂಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ತಿಳಿಸ್ತೇವೆ. ಒಳಚರಂಡಿ ವ್ಯವಸ್ಥೆ ಪ್ರತಿಯೊಂದು ಆಗಿದೆ. ನೀವು ಒಳಗಡೆ ಮೊದಲು ಒಳಚರಂಡಿ ವ್ಯವಸ್ಥೆ ಮಾಡಿದ್ರು ಯು ಶೇಪಲ್ಲಿ, ಎಲ್ಲರ ಸ್ಲ್ಯಾಬ್ ಇರೋಂಥದ್ದು ಎಲ್ ಶೇಪಲ್ಲಿ ಮಾಡಿದ್ದಾರೆ. ಅದಾದ ನಂತರ ಡಾಂಬರೀಕರಣ ಮಾಡಿದರೆ ಇಲ್ಲೆಲ್ಲ ನಲ್ಲಿ ಪೈಪ್ ಜಸ್ಕೋದೆಲ್ಲ ಮೇಲಿತ್ತು, ಅದೆಲ್ಲ ಒಳಗಡೆ ಹೋಗಬೇಕು ಅಂತಕ್ಕಂಥದ್ದನ್ನು ರೋಡ್ನೇ ಪೂರ್ತಿ ಅಗೆದ್ಬಿಟ್ಟು ಹೊಸದಾಗಿ ಡಾಂಬರೀಕರಣ ಮೆಟ್ಲಿಂಗ್ ಮಾಡೋಂಥ ಕೆಲಸವನ್ನು ಇದೇ ಪ್ರಪ್ರಥಮ ಬಾರಿಗೆ ಸನ್ಮಾನ್ಯ ಶಾಸಕರೇ ನಮ್ಮ ಬಡಾವಣೆಯಲ್ಲಿ ಖುದ್ದು ನಿಂತು ಓಡಾಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಒಳ್ಳೆ ಉತ್ತಮ ಗುಣಮಟ್ಟದ ರಸ್ತೆಗಳು ಸಹ ಆಗ್ತಾ ಇದೆ. ನೀವು ಜನಗಳು ಕೇಳಿದ್ರೆ ಗೊತ್ತಾಗುತ್ತೆ. ಹೆಬ್ಬಾಳು ಹುಟ್ಕೊಂಡ ನಂತರ, ಜನ್ಮ ತಡೆದ ನಂತರ ಇಷ್ಟು ಅಭಿವೃದ್ಧಿ ಆಗಿರಲಿಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ಏನು ಹೌದು ಸರ್, ಅದ ಮುಂಚೆ ಚೆನ್ನಾಗಿರಲಿಲ್ಲ, ಈಗೆಲ್ಲ ರೋಡೆಲ್ಲ ಮಾಡಿದ್ದಾರೆ, ಚರಂಡಿ ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ MLA ಅವರು ಅಷ್ಟೇ, ಯಾವಾಗ ಜನಗಳಿಗೆ ಹತ್ರದಿಂದ ಸಿಕ್ತಿರ್ತಾರೆ, ಹೋದ್ರೆ ಏನಾರ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಇದು ಮಾಡ್ತಾರೆ. ಕೊರೋನಾದನ್ನೆಲ್ಲ ಕಿಟ್ ಎಲ್ಲ ಕೊಟ್ಟಿದ್ದಾರೆ, ಪಾಪ ಎಲ್ಲರಿಗೂ ಕೊಟ್ಟಿದ್ದಾರೆ, ಎಲ್ಲ ಹೆಲ್ಪ್ ಎಲ್ಲ ಮಾಡಿದ್ದಾರೆ ಸರ್. ಹಾಂ, ಸ್ಪಂದಿಸ್ತಾರೆ, ಸಿಗ್ತಾರೆ, ಯಾವಾಗ ಯಾವುದನ್ನು ಕ್ಲೀನಾಗಿ ಮಾತಾಡಿಸಿ ಎಲ್ಲರಿಗೂ ಸಿಗ್ತಾರೆ. ಇನ್ನೇನಿಲ್ಲ ಸರ್, ಇನ್ನೇನು ಎಲ್ಲ ಮಾಡಿದಾರಲ್ಲ, ಇನ್ನೇನಿದೆ, ಪಾರ್ಕ್ ಮಾಡಿದ್ದಾರೆ, ಇದೆಲ್ಲ ಮಾಡಿದ್ದಾರೆ, ರೋಡೆಲ್ಲ ಕ್ಲೀನಾಗಿ ಮಾಡಿದ್ದಾರೆ, ಆಮೇಲೆ ಚರಂಡಿ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ, ಬಡವ್ರಿಗೆಲ್ಲ ಕಿಟ್ ಕೊಟ್ಟಿದ್ದಾರೆ ಕೊರೋನಾ ಟೈಮಲ್ಲೆಲ್ಲ ಬಂದು. ಇನ್ನೇನು ಮಾಡಬೇಕಿದೆ ಸರ್? ಓ ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ನಾವು ಆಟೋ ಡ್ರೈವರು, ಮೈಸೂರು ಲಕ್ಷ್ಮೀಕಾಂತ ನಗರ ವಾರ್ಡ್ ನಂಬರ್ 23 ಅಧ್ಯಕ್ಷರು. ಯುವಮೋರ್ಚಾ ಅಧ್ಯಕ್ಷ, BJP ಯುವಮೋರ್ಚಾ ಅಧ್ಯಕ್ಷರು. ನಮ್ಮ ಕಿರಣ್ ಗೌಡರು ನಿಂತ್ಕೊಂಡು ತುಂಬ ಲಕ್ಷ್ಮೀಕಾಂತ ನಗರದ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಈಗ ಅಭಿವೃದ್ಧಿ ಅಂದರೆ ಏನು ಅನ್ಕೊಂಡಿದ್ದಾರೆ? ಅಭಿವೃದ್ಧಿ ಅಂದರೆ ಈಗ ಜನಗಳಿಗೆ ಕೋವಿಡ್ ಟೈಮಲ್ಲಿ ತುಂಬ ಕಷ್ಟ ಟೈಮ್ಗಳಲ್ಲಿ ಬಂದು ಹೆಲ್ಪ್ ಮಾಡೋದು ಅದೊಂದು, ಮತ್ತು ರೋಡ್ಗಳಾಗಬೇಕಾಗಿತ್ತು, ತುಂಬ ರೋಡ್ಗಳೆಲ್ಲ ಮಾಡಿದ್ದಾರೆ, ಚರಂಡಿಗಳ ಕೆಲಸಗಳಿದ್ದು ಅದು ಮಾಡಿದ್ದಾರೆ. ಮತ್ತು ಲಕ್ಷ್ಮೀಕಾಂತ ನಗರ ಆಟೋ ಸ್ಟ್ಯಾಂಡ್ಗೆ ಮೇಲ್ಛಾವಣಿ ಹಾಕೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ, ಅದು ಇನ್ನೊಂದು ರೆಡಿ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಇನ್ನು ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಸ್ವಲ್ಪ ಅಷ್ಟು ಡಿಲೇ ಆಗಿದೆ, ಮತ್ತೆ ಸಿಗೋದ್ರೆ ಅದು ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಕಿರಣ್ ಗೌಡ್ ಅವರು. ಈಗ ನಿಮ್ಮ ಆಟೋ ಡ್ರೈವರ್ ಟೀಮ್ಗೆ ಸರ್ಕಾರದಿಂದ ಏನು ಸವಲತ್ತುಗಳನ್ನು ಕೊಡಿಸೋದಕ್ಕೆ ಕಿರಣ್ ಗೌಡ ಆಗಿರ್ಬೋದು ಅಥವಾ ನಾಗೇಂದ್ರ ಆಗಿರ್ಬೋದು ಏನು ಕೆಲಸ ಮಾಡಿಕೊಟ್ಟಿದ್ದಾರೆ? ಸರ್, ನಮಗೆ ಕೋವಿಡ್ ಟೈಮ್ಗಳಲ್ಲಿ ನಾವು ಬಿಸ್ನೆಸ್ ಇಲ್ದಿರೋ ಟೈಮಲ್ಲಿ ತುಂಬ ಸಂಕಷ್ಟದಲ್ಲಿದ್ದು, ಆ ಟೈಮಲ್ಲಿ ಸರ್ಕಾರದಿಂದ ಸೌಲಭ್ಯಗಳು ಆಟೋ ಡ್ರೈವರ್ಗಳಿಗೆ ತಲುಪಬೇಕಾದಂಥ 5,000 ಅಮೌಂಟ್ಗಳು, ಮತ್ತು ಇನ್ನೊಂದ್ಸಲ 3,000 ಎರಡನೇ ಕೋವಿಡ್ ಟೈಮಲ್ಲಿ 3,000 ಅಮೌಂಟ್ ಅದು ತಲುಪ್ಸ್ಕೊಳ್ಳೋಕ್ಕೆ ಅವರೇ ಹೆಲ್ಪ್ ಮಾಡಿದ್ರು. ಅವರು ಎಲ್ಲ ಗೌರ್ಮೆಂಟ್ಗೆ ಏನೇನು ಅಪ್ಲೈ ಮಾಡಬೇಕೆಲ್ಲ ಮಾಡಿ ನಮಗೆ ಅಮೌಂಟ್ ಬರೋ ಥರ ಮಾಡಿಕೊಟ್ಟಿದ್ದಾರೆ. ಎಮ್ಮೆಲೆ ಕೈ ಸಿಗ್ತಾರೆ? ಹೌ ಖಂಡಿತ ಸರ್, ತುಂಬ ನಮ್ಮ ಒಂಥರ ಹೆಂಗೆ ಅಂದರೆ ನಮ್ಮ ಅಣ್ಣ ತಂದಿರಿದ್ದಂಗೆ ಅವರು. ನಾವು ಯಾವಾಗ ನೋಡಬೇಕು ಅಂದಾಗಲೂ ಒಂದು ಕರೆ ಮಾಡಿದ ತಕ್ಷಣ ನಾವು ಇಂಥ ಜಾಗದಲ್ಲಿ ಇದು ಬನ್ನಿ ಅಂತ ಕರೆದು ನಮ್ಮನ್ನು ಮಾತಾಡಿಸ್ತಾರೆ. ನಮ್ಮ ಏರಿಯಾದಲ್ಲಿ ಏನೇ ತೊಂದರೆಗಳಿದ್ರು ಫೋನ್ ಮಾಡಿದ ತಕ್ಷಣ ಬಂದು ಸ್ಪಂದಿಸ್ತಾರೆ. ಕಿರಣ್ ಗೌಡ್ರು ಇದ್ದಾರೆ, ಎಲ್ಲ ಬಂದು ನಿಂತು ಮಾಡ್ಕೊಡ್ತಾರೆ. ಯಾವ ಪಕ್ಷ ಸರ್ ನೀವು? BJP. ಓಕೆ, ಅವ್ವ ಅಣ್ಣ ಅಕ್ಕ, ನಾನು MLA ಬಂದಿದ್ದೀನಿ ಅಕ್ಕ, ನಿಮ್ಮ ವಾರ್ಡ್ಗೆ, ನಿಮ್ಮ ಏರಿಯಾಗೆ ಏನು ಕೆಲಸ ಬೇಕು ಅಂತಹ ಪಾದಯಾತ್ರೆಯಲ್ಲಿ ಹೋದಾಗ ನಾವೇ ಅವ್ರನ್ನ ಫಾಲೋ ಮಾಡಿದ್ದೀವಿ. ಅನಂತರ ಹೋದ ನಂತರ ಎಷ್ಟು ಕೆಲಸ ಆಗಿದೆ, MLA ಅವರು ಬಂದು ಹೋದ್ಮೇಲೆ ಏನಾಯಿತು ಅಂತಲೂ ಕೂಡ ನಾವೇ ಫಾಲೋಅಪ್ ಮಾಡಿದ್ವಿ. ಸೊ ಈಗ ಲಕ್ಷ್ಮೀಕಾಂತ ನಗರದಲ್ಲಿದ್ದೀವಿ, ಇನ್ನೇನು 2023 ಎಲೆಕ್ಷನ್ ಹತ್ರ ಬರ್ತಿದೆ, MLAಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಏನು ಮಾಡಿದ್ದೀರಾ ಅಂತ ನೀವು ಕೇಳಬೇಕು, ಏನು ಮಾಡಿದರೆ ಅಂತ ಅವರು ಹೇಳಬೇಕು. ಸಿ
ಶ್ರೀಕಂಠ ಸ್ವಾಮಿ ಅಂತ ಸರ್. ಲಕ್ಷ್ಮೀಕಾಂತ್ ನಗರ ವಾರ್ಡ್ ನಂಬರ್ 1 ಹೆಬ್ಬಾಳ್ ಫಸ್ಟ್ ಸ್ಟೇಜ್. ನಾವು ಮೈನ್ ಮೊದಲೇ ಕ್ರಾಸಲ್ಲಿ ಇದ್ದೀವಿ. ಈ ಇದಕ್ಕೆ ನಮ್ಮ ಎಮ್ ಎಲ್ ಎ ಅವರು ಮತ್ತು ನಮ್ಮ ವಾರ್ಡ್ನ ಯುವ ಮೋರ್ಚಾ ಅಧ್ಯಕ್ಷರಾದ ಕಿರಣ್ ಗೌಡರು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಲಕ್ಷ್ಮೀಕಾಂತ್ ನಗರನ ತುಂಬ ರೋಡು ಮತ್ತು ಯೂಸಿಡಿ ಮತ್ತು ಲೈಟು ಹಾಗೂ ನೀರಿನ ವ್ಯವಸ್ಥೆ ಎಲ್ಲವನ್ನು ಸೌಕರ್ಯ ಮೂಲಭೂತ ಸೌಕರ್ಯಗಳನ್ನು ತುಂಬ ಅತ್ಯುತ್ತಮವಾಗಿ ನಡೆಸಿಕೊಟ್ಟು ತುಂಬ ಚೆನ್ನಾಗಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ. ದಯವಿಟ್ಟು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ರೋಡುಗಳು ಕೂಡ ಇವಾಗ ತುಂಬ ವಿಶಾಲವಾದ ರೋಡನ್ನು ಮಾಡಿ ಮತ್ತು ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿ ಇಲ್ಲಿನ ಜನಗಳಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮೊದಲು ಒಂದು ಟೂ ವೀಲರ್ ಹೋಗೋದಕ್ಕೂ ತುಂಬ ಕಷ್ಟವಾದ ಪರಿಸ್ಥಿತಿಯಲ್ಲಿತ್ತು. ಒಂದು ಗಾಡಿ ನಿಲ್ಲಿಸ್ಬಿಟ್ರೆ ಇನ್ನೊಂದು ಗಾಡಿ ಹೋಗೋಕ್ಕಾಗ್ತಿರ್ಲಿಲ್ಲ, ಮತ್ತು ಮೋರಿ ಸರಿಯಾಗಿರಲಿಲ್ಲ, ಯಾವುದೂ ವ್ಯವಸ್ಥೆ ಸರಿಯಿಲ್ಲ, ತುಂಬ ಧೂಳು. ಒಂದು ಡಾಂಬರ್ ರೋಡಿಗೆ ನೋಡಿನೇ ನಾವು ಒಂದು 10 ವರ್ಷ ಆಗಿತ್ತು ಇಲ್ಲಿ. ಇವಾಗ ಇಷ್ಟು ತುಂಬ ಅಚ್ಚುಕಟ್ಟಾದ ಡಾಂಬರ್ ರೋಡ್, ಇಷ್ಟು ಉತ್ತಮವಾದ ರೋಡನ್ನು ಖಂಡಿತವಾಗೂ ನಾವು ಯಾವಾಗಲೂ ನೋಡೇ ಇರಲಿಲ್ಲ. ಇದೇ ಪ್ರಥಮ ಬಾರಿಗೆ ನಮ್ಮ ವಾರ್ಡಲ್ಲಿ ಮತ್ತು ನಮ್ಮ ಈ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್. ನಾಗೇಂದ್ರಣ್ಣ ಮತ್ತು ನಮಗೆ ನಾಗೇಂದ್ರಣ್ಣಕ್ಕಿಂತ ಹೆಚ್ಚಾಗಿ ಖಂಡಿತ ನಮ್ಮ ಕಿರಣ್ ಗೌಡರು ಸಿಗೋದ್ರಿಂದ ಅವರು ನಮ್ಮ ಎಮ್ ಎಲ್ ಎ ಅವ್ರು ಸಿಕ್ಕಿದಷ್ಟೇ ನಮಗೆ ಅನುಕೂಲ ಆಗ್ತಾ ಇದೆ ಸರ್. ಇದು ಎಮ್ ಎಲ್ ಎ ಅವ್ರದ್ದು. ಕಾರ್ಪೊರೇಟರ್ ಕಡೆಯಿಂದ ಯಾವುದೇ ರೀತಿಯ ನಮಗೆ ಇಲ್ಲಿ ಏನೋ ಖಂಡಿತ ಏನೋ ಆಗಿರಲಿಲ್ಲ. ಶಿವಣ್ಣ ಅವರು ಇದ್ರು, ಲಕ್ಷ್ಮೀ ಶಿವಣ್ಣ ಅವರು. ಇವಾಗ ನಮ್ಮ ತೆಂಗಿನ ಮರದ ಪ್ರಾಬ್ಲಮ್ ಆಗಿ ರೋಡಲ್ಲಿ ವೆಹಿಕಲ್ಗಳು ಓಡಾಡೋ ಜಾಸ್ತಿ ಆಗಿ ಮಕ್ಕಳು ಬರೀ ಈಚೆ ಓಡೋದೇ ಕಷ್ಟವಾಗಿತ್ತು. ಈ ತೆಂಗಿನ ಮರಿ ನಮಗೂ ಬೇರೆ ತೆಂಗಿನ ಮರೆಯಲ್ಲಿ ಬಿದ್ದು ಗಿದ್ದು ಏ ದೊಡ್ಡ ಕತೆ. ಅದು ದೊಡ್ಡ ಕತೆ ಆಗಿ ಕಾಪಾಡಿ ಕಂಪ್ಲೇಂಟ್ ಕೊಟ್ಟು ಅದು ಎಲ್ಲ ಆಗಿ ಅದು ಏನು ಅದಕ್ಕೆ ಅಪ್ಲಿಕೇಶನ್ ತಗೊಂಡ್ರು, ಕೆಲಸ ಏನೂ ಆಗಿಲ್ಲ. ಹಂಗೆ ಪೆಂಡಿಂಗ್ ಇತ್ತು, ಅದು ಕೆಲಸ ಆಯಿತು ಕೊನೆಗೆ ಕಾರ್ಪೊರೇಟ್ ಕಡೆಯಿಂದ. ಇಲ್ಲ ಅಂತಲ್ಲ, ಇವಾಗ ಮನೆ ತೊರೆದ್ರು, ಇವಾಗ ದುಡ್ಡು ಕೊಟ್ಟು ತೋರಿಸ್ಕೊಂಡ್ರು ಕೊನೆಗೆ. ಈಗ ಪರವಾಗಿಲ್ಲ, ಈಗ ರಸ್ತೆ ಹಡಿಸ್ಕೊಳ್ಳೋದು ಯಾವುದೇ ವೆಹಿಕಲ್ ಬಂದು ಅಲ್ಲಿ ವೆಹಿಕಲ್ಲು ಹೆಂಗೆ ಬೇಕಾದ್ರೂ ಹೋಗ್ಬೋದು. ಈಗ ತೊಂದರೆ ಕಾಣ್ತಾ ಇದೆ. ನಾನು 25 ವರ್ಷ ಆಯ್ತಿರ್ಬೋದು. ಈಗ ಇವತ್ತು ಈಗ ಕಾಣ್ತಾ ಇದೆ ರಸ್ತೆ, ಇದು ರಸ್ತೆ ಅನ್ಸ್ಕೊತಾ ಇದೆ. ಈಗ 25 ವರ್ಷಕ್ಕೆ ರಸ್ತೆ ಈಗ ಅನ್ಸ್ಕೊತಾ ಇದೆ. ಇದು ಮಾಡ್ತಾ ಇದ್ದಾರಲ್ಲ ಈಗ BJP ಕಡೆಯಾಗಿದೆ, ಈಗ ಸರ್ಕಾರ BJP ಮಾಡ್ತಾ ಇದ್ದಾರೆ. ಹ್ಞೂ, ಇನ್ನೇನು ನಾವು ಕೇಳಿದಕ್ಕೆ ಸದ್ಯ ಇಷ್ಟು ಮಾಡಿಕೊಟ್ರಲ್ಲ ಅಷ್ಟಕ್ಕೆ ಸಂತೋಷ. ಹ್ಞೂ, ಇದು ಮಾಡಿಕೊಡ್ಲಿ ಸದ್ಯಕ್ಕೆ, ಇದೆಲ್ಲ ರೆಡಿ ಮಾಡಿಕೊಟ್ಬಿಟ್ರೆ ಏನೂ ಇಲ್ಲ. ನಮಸ್ಕಾರ ಅಮ್ಮ, ಎಲ್ಲ ಸಹಾಯ ಮಾಡಿ, ನೆಕ್ಸ್ಟ್ BJP ವೋಟ್ ಹಾಕ್ಬೇಕು. ನಮಸ್ಕಾರ. ರೋಡ್ ಎಲ್ಲ ಮಾಡಿದ್ದಾರೆ ಕಿರಣ್ ಗೌಡ ಅವರು, ನೀಟಾಗಿ ಮಾಡಿದ್ದಾರೆ. ಲಕ್ಷ್ಮೀಕಾಂತ್ ನಗರ ಹೆಬ್ಬಾಳು ಮೋರಿ ರೋಡು ಎಲ್ಲ ನೀಟಾಗಿ ಮಾಡಿದ್ದಾರೆ. ಎಲ್ಲ ಯಾವಾಗೆಲ್ಲ ಇದಾಗ್ಬಿಟ್ಟಿತ್ತು, ಗಿಡ ಮರ ಎಲ್ಲ ಇದಾಗ್ಬಿಟ್ಟಿತ್ತು. ಓಡಾಡೋಕೆ ಐತಿ, ತೀರ ತೊಂದರೆ ಆಗ್ಬಿಟ್ಟಿತ್ತು. ಪ್ರಾಬ್ಲಮ್ ಏನಿಲ್ಲ, ನಮ್ಮ ರೋಡಲ್ಲಿ ಮೋರಿ ಫುಲ್ ಗಾರೆ ಹಾಕೊಂಡಿದ್ದಾರೆ, ರೋಡಿಗೆನೆ ಗಾರೆ ಹಾಕೊಂಡಿದ್ದಾರೆ. ಅದನ್ನ ರೋಡಿಗೆನೆ ಗಾರೆ ಹಾಕೊಂಡಿದ್ದಾರೆ, ಅದನ್ನ ಒಂದ್ ಲೆವೆಲ್ ಮೋರಿ ಲೆವೆಲ್ಗೆ ಮಾಡಕ್ ಹೇಳ್ಬೇಕು ರೋಡನ್ನ ಅಷ್ಟೇ, ಇನ್ನೇನಿಲ್ಲ. ಅದೇ ಪ್ರಾಬ್ಲಮ್. ಈಗ ಅವ್ರು ಏನಂತ ಇದ್ದಾರೆ ಅಂದ್ರೆ ನಾವು ಗಾರೆ ತೆಗೆಯೋದಿಲ್ಲ, ಹಂಗೇನೆ ಇದು ಮಾಡ್ಕೊಂಡು ಹೋಗ್ತೀವಿ ಅಂತ ಇದ್ದಾರೆ ಸರ್. ಏನೊಂದು ರಿಕ್ವೆಸ್ಟ್ ಅಂದ್ರೆ, ಒಬ್ರು ಮನೆ ಹತ್ರ ಈ ತರ ದಪ್ಪ ಮಾಡ್ಕೊಂಡಿದ್ದಾರೆ, ರೋಡಿಂದ ಮುಂದಕ್ಕೆ ಬಂದಿದೆ, ಅದರಿಂದ ಗಾಡಿ ನಿಲ್ಸ್ಕೊಳಕ್ಕೆ ತುಂಬಾ ಕಷ್ಟ ಆಗತ್ತೆ. ಏನೋ ಎಮರ್ಜೆನ್ಸಿಗೆ ಅಂತ ಒಬ್ರು ಮನೆ ಹತ್ರ ನಿಲ್ಸಿದ್ರೆ, ಏನು ನಮ್ಮ ಹತ್ರ ಗಾಡಿ ನಿಲ್ಸಿದ್ರೆ ಅಂತ ಅವ್ರು ಬಂದು ಜಗಳ ಮಾಡ್ತಾರೆ. ನಮ್ಗಳ ಮನೆ ಹತ್ರ ಗಾಡಿ ನಿಲ್ಸೋಕ್ಕೂ ಆಗ್ತಾ ಇಲ್ಲ, ಏನಂದ್ರೆ ರೋಡಿಂದ ಮುಂದೆ ಬಂದಿರೋದ್ರಿಂದ ನಮ್ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾವೇನು ಹೇಳ್ತಾ ಇರೋದು, ರಿಕ್ವೆಸ್ಟ್ ಮಾಡ್ಕೋತಾರೋದನ್ನಂದ್ರೆ ಒಂದೇ ಸಮ ಬರಲಿ, ಈ ಕಡೆನೂ ಒಂದೇ ಸಮ ಬರಲಿ, ಆ ಕಡೆನೂ ಒಂದೇ ಸಮ ಬರಲಿ, ಯಾರಿಗೂ ತೊಂದರೆ ಆಗಬಾರ್ದು ಅಷ್ಟೇ ಸರ್ ನಾವು ರಿಕ್ವೆಸ್ಟ್ ಮಾಡ್ಕೋತಾರದ್ ನಾವು. ಅದೇ ತರ ನಿಮ್ ರಸ್ತೆ ಆಯ್ತಿದೆ, ಹೋಗಿ ಅವ್ರು ಕೇಳ್ತಾರೆ. ಒಂದ್ ನಿಮಿಷ ರೀ, ಅವ್ರು ಕೇಳ್ತಾರೆ ಡಿಮ್ಯಾಂಡ್ಸ್ ಇದನ್ನೆಲ್ಲ ತೆಗ್ಸಾಕಿ ಅಂತ. ಈಗ 8x8 ಡಾಂಬರೀಕರಣ ಆಗ್ಬೇಕು ಅಂತ ದುಡ್ಡು ಸ್ಯಾಂಕ್ಷನ್ ಆಗೈತೆ, ಎಲ್ಲಾ ರೋಡ್ಗಳಲ್ಲಿ ಹಂಗೆ ಮಾಡ್ತಿರೋದು. ಇದೊಂದು ರೋಡು ಅಡಿಷನಲ್ ಆಗಿ ಸೇರಿಸಿದೀವಿ, ಇದನ್ನು ಸಹ ಆ ಡೆಡ್ ಎಂಡ್ ಗಂಟೆ ಕಿಡಿಸ್ಬಿಟ್ಟು ಡಾಂಬರೀಕರಣ ಮಾಡಿಸ್ತೀವಿ. ಖಂಡಿತ ಖಂಡಿತ ಆಗುತ್ತೆ. ಡಿ ಓ ಯಾರು ಇಲ್ಲಿಗೆ? ಮನು ಕೊಡ್ರೆ. ಈಗ ಅವ್ರು ನಿಮಗೆ ಫೋನ್ ಮಾಡಿ ಹೇಳಿದರೆ
ಇವ್ರ ಪ್ರಾಬ್ಲಮ್ ಏನು ಗೊತ್ತಾ, ಹೆಣ್ಮಕ್ಳ ಪ್ರಾಬ್ಲಮ್ ಅಲ್ಲ ಇಲ್ಲಿ, ಸಾರ್ವಜನಿಕರ ಪ್ರಾಬ್ಲಮ್ ಏನಂದರೆ ಈ ಮೋರಿ ಏನಿದೆ ಈ ಮೋರಿ ತನಕನೂ ಡಾಂಬರ್ ಹಾಕಿ ಅಂತ ಅವರೆಲ್ಲ ಗೇಟ್ ನಮ್ಮ ಮುಂದೆ ಕಟ್ಕೊಂಡು ಇದ ಗಾರೆಲ್ಲ ಹಾಕೊಂಡಿದ್ರೆ ಅದರಿಂದಾಗಿ ಡಾಂಬರ್ ಹಾಕೋಕ್ಕೆ ತುಂಬ ತೊಂದರೆ ಆಗ್ತಿದೆಯಂತೆ. ಈ ಕಡೆ ಬನ್ನಿ ಅಕ್ಕ ನೀವು, ಈ ಕಡೆ ಬನ್ನಿ ನೋಡಿ, ಇಲ್ಲಿವರೆಗೂ ಕೂಡ ಡಾಂಬರ್ ಬರಬೇಕು. ಹೌದಾ, ಇಲ್ಲಿವರೆಗೂ ಡಾಂಬರ್ ಬರುತ್ತೆ. ಹಾಂ, ಇದು ಮೈಸೂರಿನಲ್ಲಿ ಅನೇಕ ಕಡೆ ಇದೇ ನಡೀತಾ ಇದೆ, ಈ ಸಮಸ್ಯೆ ನಡೀತಾ ಇದೆ. ಅವ್ರವ್ರ ಮನೆಗೆ ಅವ್ರು ಬಂದೋಬಸ್ತ್ ಮಾಡ್ಕೊಂಬಿಟ್ರೆ ಸಾಕು, ಸಾರ್ವಜನಿಕರು ಹೆಂಗಾರ ಬಿತ್ಸ ಇಲ್ಲ ಅನ್ನೋ ಥರ. ಇದೆಲ್ಲ ವಾರ ನಡೀತಾ ಇದೆ, ಅದು ಅಧಿಕಾರಿಗಳಿಗೆ ನಾನು ಹೇಳೋದಿಷ್ಟೇ, ಅಧಿಕಾರಿಗಳಿಂದ್ರೆ ಈ ಕ್ರೈಮ್ಗಳನ್ನ ಜಾಸ್ತಿ ನಡೀತಾ ಇದೆ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಅವರು ನಿಯತ್ತಾಗಿ ಸಂಬಳ ತೊಗೊಳೋರು, ಮುಚ್ಕೊಂಡು ಬಂದು ಕೆಲಸ ಮಾಡಿದ್ರೆ ಇವೆಲ್ಲ ಆಗುತ್ತೆ. ಅವ್ರು ನಿಂತ್ಕೋಬೇಕು, ರಾಜಕಾರಣಿಗಳು ನಿಂತ್ಕೋಬೇಕಾ? ಆಯಿತು, ಅವ್ರು ಆರ್ಡ್ರ್ ಮಾಡ್ತಾರೆ, ಎಷ್ಟು ಅಂತ ಮಾಡೋಕ್ಕೆ ಸಾಧ್ಯ? ಆಮೇಲೆ ಓಟ್ ಕೇಳಕ್ಕೆ ಬರ್ತಿರಲ್ಲ, ಬನ್ನಿ ಅಂತ ಹೇಳ್ತಾರೆ. ಸೊ ಅಧಿಕಾರಿಗಳ ಮನುಗೊಡ್ರೆ ಇವತ್ತೇ ಇದನ್ನು ತೆಗೆಸ್ಬಿಟ್ಟು ನಮಗೊಂದು ವೀಡಿಯೋ ಕಳಿಸಿ, ನೀವು ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ. ಕಿರಣ್ ಗೌಡ್ರೆ ನೀವೇ ಸಾಕ್ಷಿ ಇದ್ದೀರಿ, ಎಲ್ಲರೂ ಆಗುತ್ತಮ್ಮ. ಹ್ಞೂ, ಕೆಲಸ ಆಗುತ್ತೆ. ಎಸ್ಮ ಎಸ್ಮ, ಆಯ್ತು, ಆಗುತ್ತೆ ಆಗುತ್ತಮ್ಮ. ಈಗ ಅವ್ರು ಗಾಡಿ ತೆಗಿಲ್ಲ ಅಂತಾರ ಕೆಲವರು, ಗಾರೆನೇ ಹೇಳಿದ ಗಾರೆ ತೆಗಿಲ್ಲ ಅಂತಿದಾರ? ಮನೆಯವರು ಯಾರು ತೆಗೆಯೋದು ಬೇಡ ಅಂತ ಅಂತ ಇಲ್ಲ, ಇವ್ರು ಆಗಲ್ಲ ಗೊತ್ತಾಕ ಗೊತ್ತಾಗ ರಸ್ತೆದ ಕೆತ್ತವರಲ್ಲ ಇದನ್ನ ಡೆಡ್ ಎಂಡ್ ಗಂಟ ಕಿತ್ತಾಗ ಕೇಳಿ ಗುರುಗಳೇ, ಅವ್ರು ಪಾಪ ಇಲ್ಲಿ ಮನೆಯವರೆಲ್ಲ ಗಲಾಟೆ ಮಾಡ್ತವ್ರೆ. ಹೌದಾ, ಡೆಡ್ ಎಂಡ್ ಅವ್ರಿಗೆ ಕಿಲ್ಸಾಕ್ಬಿಟ್ರೆ ಬೆಟರ್, ಇವ್ರ ಮದ್ಯ ಮಾತ್ರ ಕಿಲ್ತವ್ರೆ. ಬಂದ್ಬಿಡಿ ಬಂದ್ಬಿಡಿ ಗುರುಗಳೇ. ಮೊದ್ಲು ಆ ಸಮಸ್ಯೆ ಇತ್ತು, ಇವಾಗ ಇದೆಯಾ? ಇವಾಗಿಲ್ವಾ? ಮೊದ್ಲು ಹೆಂಗಿತ್ತು ಇದು ರಸ್ತೆ? ಈಗ ಚೆನ್ನಾಗಿದ್ಯಾ? ಆಯ್ತು, ಫೈನ್. ರುದ್ರಯ್ಯ ಅಂತ ನನ್ನ ಹೆಸರು. ನಾವು ಇಲ್ಲೇ, ನಾವು ಹೆಚ್ ಎಲ್ ಇರೋದು, ಹೆಚ್ ಎಲ್ ಪ್ರೂಫ್ ನಡೀತಾ ಇದೆ. ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಲ್ಲಿ ರೋಡ್ ಎಲ್ಲ ಮಾಡ್ತಾ ಇದಾರೆ ಸರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಒಂದು 15 ಇಯರ್ಸ್ ಇಂದ ಏನೂ ಆಗಿರ್ಲಿಲ್ಲ, ತುಂಬಾನೇ ಕ್ರಿಟಿಕಲ್ ಆಗಿತ್ತು. ಇಲ್ಲೆಲ್ಲ ಗಿಡ ಮರ ಎಲ್ಲ ಬೆಳೆದ್ಬಿಟ್ಟಿತ್ತು, ಇವಾಗೆಲ್ಲ ಸೂಪರ್ ಆಗಿದೆ. ಮೊದ್ಲಿಗಿಂತ ಇವಾಗ ಎಲ್ಲ ಚರಂಡಿ ಇದಾದ್ರೆ ಒಂದು 15 ವರ್ಷ ಆಯ್ತು, ಇವಾಗ ಹೊಸದಾಗಿ ಚರಂಡಿ ಆಗಿದೆ ಫಸ್ಟು, ಅದಾದ್ಮೇಲೆ ಈಗ ರೋಡ್ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ ರೋಡ್ ಎಲ್ಲ. ಈ ಸುತ್ತಲ್ಲಿ ಎಲ್ಲಿ ಏನಿತ್ತು ಆಕ್ಚುಲಿ? ಇಲ್ಲ, ಮರಗಳೆಲ್ಲ ಇತ್ತ ಇಲ್ಲಿ? ಹಾಂ ಸರ್, ಇಲ್ಲೆಲ್ಲ ಮರ ಚಿಕ್ಕ ಮರ ಎಲ್ಲ ಇತ್ತು ಸರ್. ಮನೆ ರೋಡ್ ರೋಡ್ಗಿಂತ ಜಾಸ್ತಿ ಮನೆ ಮುಂದೆ ಸ್ವಲ್ಪ ಸಿಮೆಂಟ್ ಎಲ್ಲ ಕಟ್ಟಿ ರೋಡ್ ಚಿಕ್ಕದಾಗಿತ್ತು, ಇವಾಗ ಸ್ವಲ್ಪ ರೋಡ್ ದೊಡ್ಡದಾಗಿದೆ. ತಿರುಗಾಡ್ಲಿಕ್ಕೆ ಮಕ್ಕಳಿಗೆಲ್ಲ ತೊಂದರೆ ಆಗಲ್ಲ, ಇವಾಗ ಆರು ಮಕ್ಕಳಿಗೆ ಚರಂಡಿನೂ ಆಗಿದೆ, ಚರಂಡಿ ಮುಚ್ಚಿದ್ದಾರೆ ಕ್ಲೀನ್ ಆಗಿ. ಶಾಸಕರೇ, ನಾಗೇಂದ್ರ ಅವರೇ, ಏನು ಮಾಡಿದ್ದೀರಿ ಅಂತ ನಾನು ಕೇಳಿದ್ದೆ. ಏನು ಮಾಡಿದ್ದೀನಿ ಅಂತ ನೀವೇ ನೋಡ್ಕೊಂಡು ಬನ್ನಿ ಅಂತ ಹೇಳ್ದಂಗಿದೆ. ಇಲ್ಲಿ ಬಂದು ಜನಗಳೇ ಮಾತಾಡಿಸ್ತಾ ಇದ್ದೀನಿ. ತಮ್ಮ ಹೆಸರು? ಅಭಿನಂದ. ಓಕೆ, ಈ ವಾರ್ಡಲ್ಲಿ ತಾವು? ಸರ್, ನಾವು ಕಾಂಟ್ರಾಕ್ಟರ್ ಕಡೆಯಿಂದ. ಕಾಂಟ್ರಾಕ್ಟರ್ ಕಡೆಯಿಂದ? ಹೌದು. ನೀವು ಕಾಂಟ್ರಾಕ್ಟರ್ ಅಲ್ಲ? ಇಲ್ಲ, ಕಾಂಟ್ರಾಕ್ಟರ್ ನೋಡ್ಕೊಳ್ತಾ. ಹೌದು. ಸೊ ಈ ರಸ್ತೆ ಕಾಮಗಾರಿ ನಡೀತಾ ಇದ್ದಲ್ಲ, ಇದಕ್ಕೆ ಎಷ್ಟು ಯಾವ ಕ್ವಾಲಿಟಿ ಹಾಕ್ತಿದ್ರಿ, ಏನು ಜಲಕೆಲ್ಲ ಹಾಕ್ತಿದ್ರಿ, ಹಾಗೆ ಎಷ್ಟು ಇಂಚಿನ ಇದು ಮಾಡ್ತಾ ಇದ್ದೀವಿ? ಇದು ಬಿ ಎಮ್ ಬಂದ್ಬಿಟ್ಟು 2.5 ಇಂಚ್ ಬರುತ್ತೆ, ಅಂದರೆ 50 mm ಇದೆ ಆಫ್ಟರ್ ಕಾಂಟ್ರಾಕ್ಷನ್. ಡಿ ಸಿ ಬಂದ್ಬಿಟ್ಟು 25 mm ಇದೆ. ಇದು ಫಸ್ಟ್ ಲೇಯರ್ ಮಾಡ್ತಾ ಇದ್ದೀವಿ, ಇನ್ನು ಮಧ್ಯಾಹ್ನ ಮೇಲೆ ಡಿ ಸಿ ಏನು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇದು ಎಷ್ಟು ತಗೋತೀರಿ ಇದು? ಇನ್ನು ಇವತ್ತು ಕಂಪ್ಲೀಟ್ ಆಗುತ್ತೆ ಸರ್, ಇವತ್ತು ಸಂಜೆ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಓಕೆ, ಆ ಕೈ ಕಡೆಯೆಲ್ಲ ಒತ್ತುವರಿ ಮಾಡ್ಕೊಂಡು ಇರ್ತಾರಲ್ಲ, ಅದನ್ನೆಲ್ಲ ಏನು ಮಾಡ್ತೀರಿ? ಒತ್ತುವರಿ ಏನು ಮಾಡಿಲ್ಲ ಸರ್, ಇಲ್ಲ ಆಲ್ರೆಡಿ ಡ್ರೈನ್ ಮಾಡಿದಾಗ ಎಲ್ಲ ಹೊಡೆದಾಕಿದ್ದಾರೆ, ಯಾರು ಒತ್ತುವರಿ ಏನಿಲ್ಲ, ರೋಡ್ ಏನಿದೆ ಅದು ಮಾಡ್ತೀವಿ. ಓಕೆ, ಈ ರಸ್ತೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಸರ್, ಒಂದು 10 ಇಯರ್. ಏನು ಗುಜಿ ತಗೊಂಡು ಅಗಿಲಿಲ್ಲ? ಅಗಿಲಿಲ್ಲ. ಆರೆ ತಗೊಂಡು ಮೀಟ್ಲಿಲ್ಲ ಅಂತಂದ್ರೆ ಎಷ್ಟು ವರ್ಷ ಬರುತ್ತೆ? ಒಂದು 5-6 ಇಯರ್ಸ್. ಅದು ಮತ್ತೆ ಡ್ಯೂರೇಷನ್ ಅಷ್ಟು ಕೊಡ್ತೀರಿ ನೀವು? ಅದ್ರ ಮಧ್ಯೆ ಹಾಳಾದ್ರೆ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ನಮ್ಮ ಕಾರ್ಪೊರೇಷನ್ಗೆ ಒಂದು 2 ಇಯರ್ಸ್ ನ ಕೊಟ್ಟಿರ್ತಾರೆ ಮೇಂಟೆನೆನ್ಸ್. ಒಂದು 5-6 ಇಯರ್ಸ್ ಆ ಥರ ಏನಾದರೂ ನೀರು ಪೈಪ್ ಲೈನ್ ಹೊಡೆದೋಗ್ದಿರಾ ಆ ಥರ ಇಲ್ಲ ಅಂದ್ರೆ ಒಂದು 5-6 ಇಯರ್ಸ್ ಹೋಗಿದೆ. ಕಾಮಗಾರಿ ನಾಗೇಂದ್ರ ಅವರು, ಗುಜಿ ಪೂಜೆ ನಾಗೇಂದ್ರ ಅವರು ಅಂತಾರೆ. ಸೊ ಗುಜಿ ಪೂಜೆ ಮಾಡಿದಂಥ ಎಲ್ಲ ಕೆಲಸಗಳು ಮುಗಿದಿದೆಯಾ? ಸೊ ಅದನ್ನೇ ಚೆಕ್ ಮಾಡ್ತಾ ಇದ್ದಾರೆ. ಆಡ್ಬಿಡಿ, ಇನ್ನು ಅಧಿಕಾರಿಗಳೇ ನಿಮಗೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಬಂದು ಅದನ್ನು ತೆರವುಗೊಳಿಸೋಕ್ಕಿಂತ ಕೆಲಸವನ್ನು ಮಾಡಿ, ಕ್ರೈಮ್ಗಳ ಜಾಸ್ತಿನ ನಿಮ್ಮ ಕಡೆಯಿಂದ ಶುರು ಮಾಡೋದು ಮಾಡಬೇಡಿ. ನೀವುಗಳು ಮಾಡೋಂಥ ಕರ್ತವ್ಯ ಅದು, ನಿಮ್ಮ ನೀವು ಕೆಲಸ ಅದು. ಏನು ಬರಲ್ಲ, ಚೆನ್ನಾಗಿದೆ.
ಇವತ್ತು ಬೆಳಗ್ಗೆಯಿಂದ ನಾನು ಮೈಸೂರಲ್ಲಿದ್ದೀನಿ. ಇವತ್ತು ಬೆಂಗಳೂರಿಗೆ ಹೋಗೋಕ್ಕಾಗಿಲ್ಲ. ಇಲ್ಲಿ ಸಾಕಷ್ಟು ಕೆಲಸಗಳು ಕಾಮಗಾರಿಗಳನ್ನು ನಾನು ಬೆಳಗ್ಗೆಯಿಂದ ಪರಿಶೀಲನೆ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಈ ಒಂದೇ ಮಾಡಲ್ಲಿರ್ತಕ್ಕಂಥ ಈ ಲಕ್ಷ್ಮೀಕಾಂತ ನಗರ ಅಲ್ವಾ, ಲಕ್ಷ್ಮೀಕಾಂತ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ರಸ್ತೆಗಳಿಗೆ 2.5 ಕೋಟಿ ರೂಪಾಯಿ ಕೊಟ್ಟು ಡ್ರೈನ್ ಮತ್ತು ರಸ್ತೆಗಳನ್ನ ಮಾಡ್ತಾಯಿದ್ದೀವಿ. ನಮ್ಮ ಇಲ್ಲಿಯ ಭಾಗದ ಮುಖಂಡರಾಗಿರ್ತಕ್ಕಂಥ ಕಿರಣ್ ಗೌಡರು, ನಮ್ಮ ಸುಗಧಾರ ಕಿರಣರು, ಹಾಗೆ ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸರಿ, ಸಾರ್ವಜನಿಕರು ಸಹ ಭಾಳ ಖುಷಿಯಾಗಿ ಇಲ್ಲಿ ರಸ್ತೆ ಮಾಡ್ತಾರೆ. ಕಾಮಗಾರಿಗೆ ಭಾಳ ವರ್ಷಗಳಾಗೋಗಿತ್ತು, ಮೂಡಾದಮೇಲೆ ಮಾಡಲೇ ಇಲ್ಲ ಅಂತ. ಅದಕ್ಕೆ ಇವಾಗ ಭಾಳ ಖುಷಿಯಾಗಿ ಜನ ಒಳ್ಳೆ ರೆಸ್ಪಾನ್ಸನ್ನು ತೋರಿಸ್ತಾ ಇದ್ದಾರೆ. ಒಂದು ಅದಲ್ಲದೆ ಇವತ್ತು ತಿನ್ನೇತ ಸರ್ಕಲಿಂದ ಡಂಬೀಕರಣ ಆಗ್ತಾಯಿದೆ ಮುಖ್ಯ ರಸ್ತೆ. ಅದಲ್ಲದೆ ಹಂಪಿ ಸರ್ಕಲಲ್ಲಿ ಆಗ್ತಾಯಿದೆ ಮೇನ್ ರೋಡ್ಸು, ಮತ್ತು ಅಲ್ಲಿ ನಜಬಾದಲ್ಲಿ ಮೇನ್ ರೋಡು ತಾಲೂಕು ಆಫೀಸ್ ಮುಂದೆ ನಡೀತಾ ಇದೆ, ಮತ್ತು ಒಂಟಿಕೊಪ್ಪಲು ನಡೀತಾ ಇದೆ. ಈ ಥರ ಡಾಮೀಕರಣಗಳು ಎಲ್ಲ ಕಡೆ ಡಾಮೀಕರಣ ನಡೀತಾ ಇದೆ. ನನ್ನ ಕಾನ್ಸ್ಟೆನ್ಸಿನಲ್ಲಿ ಏನು ಪೂಜೆಯನ್ನು ಮಾಡಿದ್ದೆ ಅವೆಲ್ಲವೂ ಸಹ ಪ್ರಾರಂಭ ಆಗೋಗಿದೆ. ಕೆಲಸಗಳನ್ನು ಮಾಡ್ತಾಯಿದೆ, ನಿರಂತರವಾಗಿ ಕೆಲಸವನ್ನು ಮಾಡ್ತಾಯಿದೆ. ಅದು ಸ್ವಲ್ಪ ಲೇಟ್ ಆಗಿದೆ. ಕಾರಣ ಏನಂದರೆ ಸ್ವಲ್ಪ ದಿನ ಜಲ್ಲಿ ಇದು ಡಾಂಬರ್ ಅವರು ಸ್ಟ್ರೈಕ್ ಮಾಡಿದ್ರು, ಮೆಟೀರಿಯಲ್ ಸ್ಟ್ರೈಕ್ ಮಾಡಿದ್ರು, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯಿತು. ಅರಸು ರೋಡು 9,97,00,000 ಗುರುವಾರ ದಿನ ಗುದ್ದಲಿ ಪೂಜೆ ಮಾಡ್ತಾಯಿದ್ದೀನಿ 11 ಗಂಟೆಗೆ. ಸೊ ಅಲ್ಲಿ ಎಲ್ಲ ಪ್ರಮುಖ ರಸ್ತೆಯ ಅಂಗಡಿಯ ಮಾಲೀಕರನ್ನು ಕರೆಸಿ ಒಂಥರ ಹೈಟೆಕ್ ರೋಡನ್ನು ಮಾಡೋಕ್ಕೋಸ್ಕರ, ಅದಕ್ಕೆ ಒಂದು ಫುಟ್ಪಾತ್ ಇರ್ಬೋದು, ಡ್ರೈನ್ ಇರ್ಬೋದು, ಎಲ್ಲವೂ ಸಹ ಮಾಡ್ತೀವಿ ಹೊಸದಾಗಿ. ರಸ್ತೆ ಡಾಮೀಕರಣ, ಹೈ ಕ್ವಾಲಿಟಿ ಡಾಮೀಕರಣ ಮಾಡ್ತೀವಿ. ಒಂದೇ ಸಮ ಮಾಡಿ ರೋಡ್ ಮಾಡ್ಕೊಟ್ಬಿಟ್ರೆ ಸಾಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು ಸರ್. ಇಲ್ಲೆಲ್ಲ ಎಷ್ಟು ಹೈಟ್ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ, ಇಲ್ಲೆಲ್ಲ ಮುಂದೆ ಮಾಡ್ಕೊಂಡಿದ್ದಾರೆ. ಗಾಡಿ ಹೋಗೋಕೆ ತುಂಬಾ ಪ್ರಾಬ್ಲಮ್. ಅಧಿಕಾರಿ ಈಗ